도와야지. 얘는? 학기. 학기 요진에 ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಮಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿ 750,000 ಟನ್ ಅವರಲ್ಲಿ ಸ್ಟಾಕ್ ಇದ್ದರು ಕೂಡ ನಮಗೆ ಲಿಖಿತ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ಮತ್ತೆ ವಾಪಸ್ಸನ್ನು ಪಡೆದಿದ್ದಾರೆ. ನಮಗೆ ಸ್ವಲ್ಪ ಮಟ್ಟಿಗೆ ಇವತ್ತು ಅಷ್ಟು ದೊಡ್ಡ ಪ್ರಮಾಣದ ಅಕ್ಕಿ ಖರೀದಿ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗಿದೆ. ಅಲ್ಲಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ದುಡ್ಡು ಅಕೌಂಟಿಗೆ ಕೊಡಬೇಕಂತ ಹೇಳಿ ಅದನ್ನು ಆಲ್ರೆಡಿ ತಮಗೆಲ್ಲ ಹೇಳಿದರೆ ತಿಳಿಸಿದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಅಷ್ಟು ಆತಂಕ ಇದೆ ರೀ? ದುಡ್ಡು ಕೊಡ್ತಾ ಇದ್ದೀವಿ, ಆ ದುಡ್ಡಿನಲ್ಲಿ ಅವರು ಅಕ್ಕಿನ ಖರೀದಿ ಮಾಡ್ಬೋದು, ಗೋಧಿಯನ್ನು ಮಾಡ್ಬೋದು ಅಲ್ವಾ, ಅವರಿಗೆ ಬೇಕಾದಂಥ ಸಾಮಗ್ರಿಗಳು ಖರೀದಿ ಮಾಡ್ಬೋದು. ಒಂದು ಆ್ಯಾವರೇಜಿಗೆ ಒಂದು ಮನೆಗೆ 5 ಜನ ಇದ್ದರೆ 25 ಜನ 8 30 35 ರೂಪಾಯಿ ಕೊಡ್ತಾ ಇದ್ದೀವಿ, 700-800 ರೂಪಾಯಿ ಸಿಗುತ್ತೆ ಅವರಿಗೆ. ಬಿ ಜೆ ಪಿಗೆ ಎಷ್ಟ್ಯಾಕೆ ಆತಂಕ ಐತೆ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲಿ, ಯಾಕಂದರೆ 230,000 ಅಕ್ಕಿ ಒಂದೇಟಿಗೆ ಸಂಗ್ರಹ ಮಾಡೋದು ಕಷ್ಟ ಇದೆ, ಮುಂದೆ ಖಂಡಿತವಾಗಿ ಮಾಡ್ತೀವಿ, ಕೊಡ್ತೀವಿ. ಅಲ್ಲ, ಲೆಟ್ರೇ ತೋರಿಸಿದಲ್ಲ ರೀ ಮುಖ್ಯಮಂತ್ರಿ, ಲೆಟ್ರೇ ತೋರಿಸಿದಲ್ಲ, ಇದಕ್ಕೆ ಇನ್ನೇನು ಜಾಸ್ತಿ ಬೇಕು? ಲೆಟ್ರೇ ಕೇಂದ್ರ ಸರ್ಕಾರದಿಂದ ಫುಡ್ ಕಾರ್ಪೊರೇಷನ್ ಅವ್ರು ಇಂಡಿಯಾ ಅವ್ರು ಬರೆದಿರ್ತಕ್ಕಂಥ ಲೆಟ್ರೇ ತೋರಿಸಿದಾರಲ್ಲ. ಬಿ ಜೆ ಪಿ ಅವ್ರು ಸುಳ್ಳು ಹೇಳ್ತಕ್ಕಂಥದ್ದು ಎಲ್ಲದಕ್ಕೂ ಸುಳ್ಳು ಹೇಳ್ತಾರೋ ಏನು ಮಾಡಿ ನೋಡ್ರಿ. ಈಗ ಮೋದಿ ಅವ್ರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿಲ್ವಾ? ಕೇಳ್ರಿ ಮೋದಿ ಅವ್ರಿಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದು, ನೀವು ಯಾಕೆ ಕೇಳಲ್ವ? ಅವರಿಗೆ ದಯಮಾಡಿ ಕೇಳಿ, ಬರೀ ನಮ್ದು 10 ಕೆಜಿ ಅಕ್ಕಿ ಅಂತ ನಾವು ಕೊಡ್ತೀವಿ ಎಲ್ಲ ಹೇಳಿದ್ದೀವಿ ಪ್ರೋಗ್ರಾಮ್ಸು. ಅವ್ರದ್ದು ಹೇಳ್ಬೇಕಲ್ಲ, ಅಧಿಕಾರಕ್ಕೆ ಬಂದ ತಕ್ಷಣ ರೈತ ಸಾಲ ಮನ್ನಾ ಮಾಡ್ತೀವಿ, ರೈತರ ಆದಾಯನ ದುಪ್ಪಟ್ಟು ಮಾಡ್ತೀವಿ, 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ, ಯಾರು ಹೇಳಿದ್ದೀವಲ್ಲ ಅವ್ರಿಗೂ ದಯಮಾಡಿ ಕೇಳಿ. ಅಲ್ರಿ, ಅದೇ ಅವರಿಗೆ ಕಾರ್ಯಕ್ರಮ ಅರ್ಥ ಆಗೋದಲ್ಲಲ್ರಿ. ಇವರಿಗೆ ಕಾರ್ಯಕ್ರಮ ಯಾವ್ದು ಮಾಡಿದಾರೆ, ಯಾವ ಸರ್ಕಾರ ಮಾಡಿದಾರೆ ಅಂತ ಅರ್ಥ ಆಗ್ತಲ್ಲ. ನರೇಗಾ ಕಾರ್ಯಕ್ರಮ ಮಾಡಿದವ್ರು ಯಾರು? ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ರೈಟ್ ಟು ಎಜುಕೇಷನ್ ತಂದವ್ರು ಯಾರು? ರೈಟ್ ಟು ಇನ್ಫಾರ್ಮೇಷನ್ ತಂದವ್ರು ಯಾರು? ಕಾನೂನು ಮಾಡಿರ್ತಕ್ಕಂಥದ್ದು ಸರ್ಕಾರಗಳು ಇರ್ತವೆ. ಈಗ ವಾಜಪೇಯಿ ಅವರು ಮುಖ್ಯಮಂತ್ರಿ ಇದ್ದ ಕೆಲವು ಕಾರ್ಯಕ್ರಮಗಳಾಗಿರ್ತವೆ ಪ್ರಧಾನಮಂತ್ರಿ ಇದ್ದಾಗ, ಮತ್ತು ಅವ್ರದ್ದು ಕಾರ್ಯಕ್ರಮ ಅವ್ರು ಹೇಳ್ಕೋಬೋದು. ನಮ್ಮ ಕಾರ್ಯಕ್ರಮನ ಇವ್ರು ಕೊಟ್ಟು ನಾವು ಕೊಟ್ಟೀವಿ ಮೋದಿ ಅವ್ರ ಅಕ್ಕಿ ಅಂತಂದ್ರೆ ಹೆಂಗಾಗತ್ತದು? ಸರ್ಕಾರ ಹೇಳ್ತಾರೆ, ಈಗ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾರೆ, ಮತ್ತು ಖಂಡಿತವಾಗ್ಲೂ ಈಗ ಹೊಸ ಸರ್ಕಾರ ಬಂದಿದೆ, ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಿ ಜೆ ಪಿ ಅವ್ರಿಗೆ ಏನೋ ಹೇಳ್ಬೇಕಲ್ಲ, ಆರೋಪ ಮಾಡ್ಬೇಕು, ಮಾಡ್ತಾ ಇದಾರೆ. ಒಂದೇ ಒಂದು ಸ್ಮಾರ್ಟ್ ಸಿಟಿ ಹ್ಯಾಂಡ್ ಓವರ್ ಆಗಿಲ್ಲ ಸರ್.